ಮತ್ತೆ ಇದು ನೀವು ಹಿಂಗೆ ನೀವು 75 ಕುರಿ ನೀವು ಮೇಯಿಸ್ತಿರಲ್ಲ, ಅದನ್ನು ಒಂದು ಎಕರೆ ಜಮೀನು ಎಷ್ಟು ದಿವಸದಲ್ಲಿ ಮೇಯ್ತವೆ ಕುರಿ? ಹಿಂಗೆ ಬೆಳೆ ಮೇಲೆ ಮೇಯಿಸಿದ್ರೆ ಒಂದು ಎಕರೆ ಒಮ್ಮೆ ಮಾಡಿರೋದ ಏನ್ ಮಾಡ್ತದೆ ಅಂದ್ರೆ ಸರ್, ಎಕರೆ ಒಮ್ಮೆ ಮಾಡಿರೋದ ಕಾಸು ಕೊಡೋದಿಲ್ಲ ಸರ್. ಅದರ ಅರ್ಧ ಮೂರ್ ಭಾಗ ಮಾಡಿ ಮಾಡಿ ಮೂರ್ ಭಾಗ ಅಂತಂದ್ರೆ ಈಗ ಮೇಯ್ಕೊಟ್ಟದ ಬರ್ಬೇಕಿದ ಇದು ಈಗ ಕುಲ ಮಾಡಿ ಇದನ್ನ ಈಗ ಸದ್ಯಕ್ಕೆ ಇವತ್ತ ಇನ್ನು ಎರಡು ಮೂರು ದಿನದಾಗ ಅಂದ್ರೆ ಇದನ್ನ ತೋರಿಸಾಕ್ತೀವಿ. ಇದು ಆದ ಕುಲ ಹತ್ತಿರ ಕುಲ ಕುಲನ ಇದಕ್ಕೆ ಮೇಯ್ಸಾಕತ್ತಿ ಇದು ಇದು ಅವಾಗಿದ್ದು ಈ ಟೈಪ್ ಬಂದಿರ್ತದೆ. ಅವಾಗ ಅದನ್ನ ಆದ ಕುಲ ಆಗಿದ್ದರಿಂದ ಅದನ್ನ ಇದು ಬರ್ಕೊಡ್ರದ ಅದನ್ನ ತಯಾರು ಮಾಡ್ತೀವಿ. ಒಂದ್ ಎಕರೆ ಮೂರು ಭಾಗ ಮಾಡಿದ್ರೆ ಮೂರು ಎಷ್ಟು ದಿವಸ ಈ 75 ಕುರಿ ಮೇಯ್ತವ? 75 ಕುರಿ ಒಂದ್ ಈಗ ನಮ್ಮ ಮೇಯ್ಸುದ್ರ ಮ್ಯಾಗ ಈಗ ಹೊರಗಡೆ ಮೇವು ಚಲೋ ಆಗಿತ್ತಂದ್ರ ಒಂದು ತಿಂಗಳ ದೇಡ್ ತಿಂಗಳ ಮಟ್ಟ ಮತ್ತೆ ಹೊರಗಡೆ ಮೇವು ಸರಿ ಇರ್ಲಿಲ್ಲ ಅಂದ್ರೆ ಈಗ ಅವಕ್ಕೆ ಮೇವನ್ನ ಎಲ್ಲಿ ಹುಟ್ಟಲಿಲ್ಲ ಅಂದ್ರೆ ಒಂದು ಜಾಸ್ತಿ ಬಿತ್ತ ಬಿಟ್ರ 20 ದಿನ 15 ದಿನ 15 ದಿನ. ಹಂಗಾದ್ರೆ ನೀವು ವರ್ಷಗಂಟು ನೀವು ಹಿಂಗೆ ಮಾಡ್ಕೊಂಡ್ರೆ ಒಂದು ಎರಡು ಎಕರೆ ಜಮೀನಾಗೆ ಆರಾಮಾಗಿ ಒಂದು 70 ಕುರಿ ಸಾಕಿ ಆಚೆ ಮೇಯಿಸ್ಬೋದು ಆಗ್ತದೆ. ಎರಡು ಎಕರೆ ಜಮೀನಿದ್ರೆ ಸಾಕಾಗ್ತದೆ 75.